ಚಿಕ್ಕೋಡಿ ಪುರಸಭೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಪ್ರವೀಣ್ ಕಾಂಬಳೆ ಅವರನ್ನು ಸಾಯಿ ಸೇವಾ ಪರಿವಾರ ಸಾಯಿ ಸಹಕಾರಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಚಿಕ್ಕೋಡಿ ಪುರಸಭೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಪ್ರವೀಣ್ ಕಾಂಬಳೆ ಅವರನ್ನು ಸಾಯಿ ಸೇವಾ ಪರಿವಾರ ಸಾಯಿ ಸಹಕಾರಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಚಿಕ್ಕೋಡಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಗೆ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ಜನಸಂಪರ್ಕ ಸಭೆ ಮಾಡುವ ಮೂಲಕ ಜನರ ವಿಶ್ವಾಸಕ್ಕೆ ಪಾತ್ರರಾಗಿ ಕೆಲಸ ಮಾಡಬೇಕೆಂದು ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಉಪಾಧ್ಯಕ್ಷ ಜಗದೀಶ್ ಕೌಟ್ಕಿಮಠ್ ಹೇಳಿದರು. ಶನಿವಾರ ಪಟ್ಟಣದ ಸಿಎಲ್ಇ ಸಭಾಭವನದಲ್ಲಿ ಸಾಯಿ ಸೇವಾ ಪರಿವಾರ ಸಾಯಿ ಸಹಕಾರಿ ಸಂಸ್ಥೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಚಾರಿತ್ರ್ಯವುಳ್ಳ ಹಾಗೂ ಯುವ ನ್ಯಾಯವಾದಿಯಾಗಿರುವ ಪ್ರವೀಣ್ ಅವರು ಸಾಮಾನ್ಯ ಜನರ ಸೇವೆಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕೆಂದರು. ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ಪ್ರವೀಣ್ ಕಾಂಬಳೆ ಅವರ ಈ ಒಂದು ಸತ್ಕಾರ ಸಮಾರಂಭದ ಅವರೇ ಉಪಾಧ್ಯಕ್ಷರೇ ಸಾಯಿಸುವ ಪರಿವಾರದ ಸುಮಾರಿಗಳಾದ ಅವಿನಾಶ್ ಶೆಟ್ಟಿಯವರೇ, ಇವು ಸೇರಿದಂಥ ಪಿ ಎಚ್ ಎಸ್ ಎಮ್ ಎಸ್ ಪಿ ಕೆ ಪಿ ಎಸ್ ಹಾಗೂ ಸಾಯಿ ಪರಿವಾರ ಹಾಗೂ ಚಿಕ್ಕೋಟಿ ಸೇರಿ ಎಲ್ಲ ಅಂಗಸಂಸ್ಥೆಗಳ ಸದಸ್ಯರೇ, ನಿಮಗೆಲ್ಲರಿಗೂ ಶರಣಸ್ಥರ ಅಂತ ಚಿಕ್ಕೋಡಿಗೆ ಪ್ರಪ್ರಥಮ ಬಾರಿಗೆ ಎಸ್ ಸಿ ಪುರುಷ ರಿಸರ್ವೇಷನ್ ಬಂದಿದ್ದು ಒಂದು ಸರ್ಕಾರ ಹಾಗೂ ನಮ್ಮಿಂದ ಒಂದು ಮೆಸೇಜ್ ಕೊಡಬೇಕು. ನಾವು ಪುರಸಭೆ ಅಧಿಕಾರ ಕಾಣಿಸ್ಕೊಳ್ಳೋಣ, ಎಲ್ಲ ವರ್ಗದವ್ರನ್ನು ಜೊತೆಯಾಗಿ ಕರ್ಕೊಂಡು ಹೋಗ್ತೀವಿ ಅನ್ನೋದನ್ನ ಒಂದು ಮೆಸೇಜ್ ಕೊಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ನಮ್ಗೆ ಯಾವ ರೀತಿ ನಮ್ಮ ಆಶೆ ಇತ್ತು ಅದ್ರ ತಕ್ಕಂಗನ ಇವತ್ತು ರಿಸರ್ವೇಷನ್ ಬಂದರು. ಯುವಕರು ಹಾಗೂ ಸದಾ ಸನ್ಮುಖಿ ಹಾಗೂ ಸದಾ ಜನರನ್ನೇ ಬೆಳೆಸಿರುವಂಥ ವ್ಯಕ್ತಿತ್ವಗಳಂತ ಒಬ್ಬ ಯುವಕನನ್ನ ನಾವು ಆಯ್ಕೆ ಮಾಡ್ತೀವಿ. ಬಹಳಷ್ಟು ಜನಕ್ಕೆ ಜಿಜ್ಞಾಸೆ ಇರ್ಬೋದು, ಪ್ರವೀಣನ ಯಾಕೆ ಮಾಡಿದ್ರು ನೀವು, ಇನ್ನೂ ಫಾರ್ಮಿದ್ರು ಯಾಕೆ ಮಾಡಲಿಲ್ಲ, ಒಂದು ಸಣ್ಣ ಇತಿಹಾಸ ಇದೆ ಅವ್ರಿಗೆ ಅವ್ರು ಹೇಳಬೇಕು. ಹೇಳಿಲ್ಲಾರ ಅವನ ವ್ಯಕ್ತಿತ್ವ ನಿಮಗೆ ಪರಿಚಯ ಆಗಿದೆ. 15 ವರ್ಷದಿಂದ ನಾನು ಚಿಕ್ಕೋಡಿ ಪುರಸಭೆ ಎಲೆಕ್ಷನ್ ಮಾಡಿದ್ರು ಅಂತ ಈ ನಡಕ ಪ್ರವೀಣ್ ಕರೆಸಿ, ಪ್ರವೀಣ್ ನಿಲ್ತೀನಿ, ನೀವು ನಿಲ್ಲಾದ್ರೆ ನಿಲ್ತೇನೆ. ಪ್ರವೀಣ್ ಹೋದು, ಹೋದಾಗ ಮರುದಿವಸ ಅವನು ಯಾವ ಕ್ಯಾಂಡಿಡೇಟ್ ಮಾಡಿದ್ದ ಅವ ಬಂದ, ನಾನು ನಿಲ್ತೇನೆ ಅಂತ ಮತ್ತೆ ಪ್ರವೀಣ್ ಕರೆದ. ಪ್ರವೀಣ್ ಅವ್ನು ನಿಲ್ತೇನೆ ಅಂತ ನೀವು ನಿಲ್ಬೇಡ ಅಂತ ಆಯ್ತು ಕಣ, ನಿಲ್ಲಾಗಿಲ್ರಿ ಅದು. ಮುಂದ ಮತ್ತೆ ಅರ್ಧಿಸ್ಬಿಟ್ಟು ಹೋಗೋಣ ಬಂದ. ಅವಾಗ ಏನು ಆ ವ್ಯಕ್ತಿತ್ವ ನಾವು ಅವನಲ್ಲಿ ಕಂಡಿವಿ, ಆ ವ್ಯಕ್ತಿನ ಎಲ್ಲರೂ ನಾವು ಹೋಗಿ ಮುಟ್ಸಬೇಕು ಅನ್ನುವಂತ ಆಶೆ ಅಂದೇ ಇವು ಚಿಗುರೋಡದಿತ್ತು ನಮಗ. ಅದು ಇವತ್ತು ಪದಾರ್ಥ ಚಿಕ್ಕೋಡಿ ಪುರಸಭೆಗೆ ಆಯ್ಕೆಯಾಗಿರುವ ಪ್ರವೀಣ್ ಕಾಂಬಳೆ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಪುರಸಭೆ ನೇತೃತ್ವ ವಹಿಸಿರುವ ಜಗದೀಶ್ ಕೌಟ್ಕಿಮಠ್ ಅವರ ಮಾರ್ಗದರ್ಶನದಲ್ಲಿ ಚಿಕ್ಕೋಡಿ ಪಟ್ಟಣದ ಎಲ್ಲ 23 ವಾರ್ಡ್ಗಳ ಸಹಕಾರ ಹಾಗೂ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿ ನನ್ನ ಮೇಲೆ ವಿಶ್ವಾಸವಿಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರುವ ಎಲ್ಲ ನಾಯಕರುಗಳಿಗೆ ಚ್ಯುತಿ ತರದಂತೆ ಕೆಲಸ ಮಾಡುವುದಾಗಿ ತಿಳಿಸಿದರು. ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯ ನೀಡಲು ಹೆಚ್ಚಿನ ಆದ್ಯತೆ ನೀಡಲಾಗುವುದು, ಸ್ವಚ್ಛ ಹಾಗೂ ಸುಂದರ ಪಟ್ಟಣ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು, ಮೊದಲ ಬಾರಿಗೆ ಪುರಸಭೆ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿಗೆ ಮೀಸಲಾದ ಹಿನ್ನೆಲೆಯಲ್ಲಿ ನನ್ನ ಆಯ್ಕೆಗೆ ಶ್ರಮಿಸಿದ ನಾಯಕರುಗಳಿಗೆ ಧನ್ಯವಾದ ತಿಳಿಸಿದರು. ಚಿಕ್ಕೋಡಿ ಪುರಸಭೆ ಅಧ್ಯಕ್ಷರನ್ನಾಗಿ ಸರ್ಕಾರ ಸ್ವೀಕರಿಸುವಂಥದ್ದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೋತಾ ಇದ್ದೀನಿ. ಚಿಕ್ಕೋಡಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧ್ಯಕ್ಷ ಸ್ಥಾನವನ್ನು ಪರಿಶಿಷ್ಟ ಜಾತಿಗೆ ಮೀಸಲಾಗಿ ತಂದು ಕೊಟ್ಟದ್ದಕ್ಕಾಗಿ ಕಾರಣೀಭೂತರಾದಂಥ ಸನ್ಮಾನ್ಯ ಶ್ರೀ ಮಹಂತೇಶ ಕೌಟಿಮಠ ಅವರಿಗೆ ಈ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ
हे लिंगकेश एम के कौड़मठ सतपण निर्देश महान व्यक्ति हूँ अलंक अंत हूँ नाले बंद अदृष्ट अंत ना भावस्तनी और हाकिकट मार्गदर्शन और तोरस दारियली नड़ीतनी अंत यह सदर्भली नानिकता इले आगम सहकारी संघद सत्कार समारंभ अत्यंत विशेषवा विशेषवाद सहकार चलवे अदे इतिहास नम कर्नाटक राज्य विशेष ऐन इडी भारत देश सहकार संस्थे हुटा गदगली कर्नाटक राज्य हिरीमे आम्मे कर्नाटक राज्य के सल्ता है हतोबूर ईदरली सिद्धनगौड़ पाटील हुटाक सद्यद वस्तुस्थित कर्नाटक राज्य बेलगाम जिले अत्यंत हेच्ची ना सहकार संघ का अंत वो नाड़ी पुरासभा अध्यक्षन आय्के पुण्य अंत ना भावता सहकार संघ प्रारंभ आदि मोट मोदी प्रारंभ आदा कृषि अग्रिकलर लोन सह को विशेषवा सुमार एर सवि एंटली मुंचे कृषि लोन सहकारी संघ को नाक पर्सेंट बड़ी को बट तदन एर सवि एंटली सरकार कर्नाटक सरकार केंद्र सरकार उड़बड़ी कृषि लोन को बंदू इवत भारत देश इकोनमिकली बेल सहकार संघसमे अंत निर्माण सहकारी संघ अंत श्री श्री साई रेड संवाद सहकार निर्देशन केसमी अब ना पुण्य अंत नान सदर्भली भावते ಈ ಸಂದರ್ಭದಲ್ಲಿ ಸುರೇಶ್ ಉಕ್ಲಿ ಸ್ವಾಗತಿಸಿದರು. ಸಂಜಯ್ ಶಿಂತ್ರೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಎಸ್ಎಸ್ ಚನ್ನವರ್, ಸಾಯಿ ಸಹಕಾರಿ ಸಂಸ್ಥೆಯ ಉಪಾಧ್ಯಕ್ಷ ಷಡಕ್ಷರಿ ಮುಗೇರಿ, ಸಾಯಿ ಸೇವಾ ಪರಿವಾರದ ಸದಸ್ಯ ಆದಿನಾಥ್ ಶೆಟ್ಟಿ, ರಮೇಶ್ ಕುರ್ತರ್ಕರ್, ಸಂಜಯ್ ಗಿಡವೀರ್, ಶಿವಾನಂದ್ ಚನ್ನದ್, ಅಕ್ರಮ್ ಅರ್ಕಾಟೆ, ಸಿಎಲ್ಇ ಸಂಸ್ಥೆಯ ಆಡಳಿತಾಧಿಕಾರಿ ಸಾಗರ್ ಬಿಸ್ಕೋಪ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.